ಇದೊಂದು ಅತ್ಯಂತ ವಿಶಿಷ್ಟವಾದ ರಚನೆ. ಇದರ ಅರ್ಥದ ಕುರಿತಾದಂತೆಯೇ ಅಹೋರಾತ್ರಣ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಬನ್ನಿ ಆಲಿಸೋಣ. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಕೊಂದವನು ತಿಂದಾಗ ಸತ್ತವನು ಅವನು, ಸತ್ತವರು ಬಿಟ್ಟದ್ದು ತಿನ್ನುವವನವನು. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಕೊಂದವನು ತಿಂದಾಗ ಸತ್ತವನು ಅವನು, ಕೊಂದವನು ತಿಂದಾಗ ಸತ್ತವನು ಅವನು, ಸತ್ತವರು ಬಿಟ್ಟದ್ದು ತಿನ್ನುವವನವನು. ನೋವಿಲ್ಲದವನವ ನೋವ ಕೊಡಲಗುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ನೋವಿಲ್ಲದವನವ ನೋವ ಕೊಡಲಗುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಆದಿ ತಿರುಕನು ಅವನಂತೆ ಕೊಡುವುದೆಲ್ಲಿಂದ, ಆದಿತ್ತಿರುಕನು ಅವನಂತೆ ಕೊಡುವುದೆಲ್ಲಿಂದ. ಬೂದಿ ಹಚ್ಚುವನು ಅವನಂತೆ ಕೆಡುವುದೆಲ್ಲಿಂದ, ಸುತ್ತರೂ ಸುಡದವನು ಸುಡುವುದೆಲ್ಲಿಂದ, ಸುತ್ತರೂ ಸುಡದವನು ಸುಡುವುದೆಲ್ಲಿಂದ. ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ, ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಎಂಟರೆಯ ಬಂಟನವ ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಎಂಟೆದೆಯ ಭಂಟನವ ಗಂಟು ಬಿಡಿಸುವನು, ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು, ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು, ನಕ್ಕು ನಗಿಸುವನು, ನಕ್ಕು ನಗಿಸು. ಅಂಥವನು ತಿನ್ನದವ ಪೂಜಿಸುವ ತಿನ್ನದವನವನು ಅಂತ ಅಂದ್ರೆ ಅವನು ಅಂದ್ರೆ ಶಿವ. ಆ ಬೋಳಾ ಶಂಕರ್ನ ಪರಿಚಯ ಇದರಲ್ಲಿ ಬರುತ್ತೆ. ಏನು ಹೇಗಿರ್ತಾನ ಅವನು? ನಾವು ತಿನ್ನದೆ ಪೂಜಿಸಿದ್ರೆ ಅವನು ತಿನ್ನದವನಾಗಿರ್ತಾನೆ, ನಮ್ಮ ಎದುರುಗಡೆ ಕೂತಿರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಮೂರ್ತಿ ಪೂಜನೆ ಅಲ್ಲ. ನಾವು ತಿನ್ನದೆ ಉಪವಾಸವಿದ್ದು ಆತನ ಎದುರುಗಡೆ ಕೂತ್ಕೊಂಡ್ರೆ ಅವನು ತಿನ್ನದೆ ಪೂಜೆ ಮಾಡಿಸ್ಕೋತಾನೆ ನಮ್ಮ ಕೈಲಿ. ಅಂದ್ರೆ ಅವನು ತಿನ್ನದೆ ಕೂತ್ಕೋತಾನೆ. ತಿನ್ನುವವನ ಪೂಜೆಗೆ ಹೇಗೆ ಕೂತ್ಕೋತಾನೆ? ನಾವು ಏನಾದರೂ ತಿನ್ಲಿ, ನಾವು ತಿನ್ನುವ ಆಹಾರ ಯಾವುದೇ ಆಗಿರ್ಲಿ, ತಿನ್ನುವ ಆಹಾರ ಜನ್ಮತಃ ಬಂದಿರುವಂತಹ ಸಸ್ಯಾಹಾರವಾಗಿರ್ಲಿ, ಫಲಾಹಾರವಾಗಿರ್ಲಿ, ಅಥವಾ ಇನ್ನೂ ಯಾವುದೇ ಆಹಾರವಾಗಿರ್ಲಿ, ತಿನ್ನುವವ ಅರ್ಪಿಸುವ ನೈವೇದ್ಯ ತಿನ್ನುವವನವನು. ನೀನೇನೇ ಅರ್ಪಿಸವನು ತಿಂತಾನೆ ಅಂತ ಈ ಹಾಡಿನ ಅರ್ಥ ಹಾಗೆ ಬರುತ್ತೆ. ನೋಡಿ,
ಆ ಭಾಷೆ ಅವನೇ ಬರೆಸ್ಕೊಂಡಂತಹ ಗೀತೆ ಇದು. ತಿನ್ನುವವರು ಏನೇ ನೈವೇದ್ಯ ಕೊಟ್ಟರು ತಿನ್ನುವವನವನು, ಕೊಂದವನು ತಿಂದಾಗ ಸತ್ತವನು ಅವನು. ಒಂದು ಕೊಂದವನು ಅಂದ್ರೆ ಒಂದು ಹುಲಿ ಒಂದು ಜಿಂಕೆನ ಕೊಂದು ಬಿಟ್ಟಿದೆ. ಆ ಹುಲಿ ಆ ಜಿಂಕೆನ ತಿಂದಾಗ ಆ ಶಿವ ಜಿಂಕೆ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಅಂದ್ರೆ ಆ ಜಿಂಕೆಯ ನೋವನ್ನು ತಾನು ಅನುಭವಿಸ್ತಾನೆ. ಅಂದ್ರೆ ಕೊಂದವನು ತಿಂದಾಗ ಸತ್ತವನು ಅವನು, ಸತ್ತವನು ಬಿಟ್ಟದ್ದು ತಿನ್ನುವವನವನು. ಸತ್ತವನು ಏನ್ ಬಿಡ್ತಾನೆ, ಈ ದೇಹನ ಬಿಡ್ತಾನೆ. ಈ ದೇಹನ ಬಿಟ್ಟಾಗ ಅದು ಸ್ಮಶಾನಕ್ಕೆ ಹೋಗುತ್ತೆ. ಅವನನ್ನ ಸ್ಮಶಾನವಾಸಿ ಅಂತಾನೆ. ಅವನು ಪಂಚಭೂತಗಳಲ್ಲಿ ಸೇರ್ಕೊಂಡು ಆ ದೇಹನ ತಿಂತಾನೆ ಶಿವ. ಅದಕ್ಕೆ ಆ ಗೋರಿಗಳು ಶಿವನಂತಾಗಬೇಕು ಅಂತ ಶವಗಳನ್ನ ಭುಜಿಸ್ತಾರೆ ಅವರು. ಅದು ಅದೊಂದು ರೀತಿಯ ರಫ್ ಶಿವನ ಆರಾಧನೆ ವಾಮಾಚಾರ ಅಂತಾರೆ. ನಮ್ದೆಲ್ಲ ದಕ್ಷಿಣಾಮ್ನಾಯ ಅಂತಾರೆ, ನಾವು ಪೂಜಿಸುವ ವಿಧಾನ. ಹಾಗೆ ಶಿವ ಸತ್ತವನು ಬಿಟ್ಟಿದ್ದು ತಿನ್ನುವವನವನು. ನೋವಿಲ್ಲದವನವ ನೋವ ಕೊಡಲಹುದೇ, ಅವನಿಗೆ ನೋವೇ ಇಲ್ಲ, ಅವನು ಹೇಗೆ ನೋವು ಕೊಡಲು ಸಾಧ್ಯ? ನಮ್ಮ ಹತ್ರ ಡೈಮಂಡ್ಸ್ ಇದ್ರೆ ನಾವು ಡೈಮಂಡ್ಸ್ ಕೊಡ್ಬೋದು, ನಮ್ಮ ಹತ್ರ ವಿಷ ಇದ್ರೆ ನಾವು ವಿಷ ಕೊಡ್ಬೋದು. ಆ ಶಿವನ ಹತ್ರ ನೋವು ಅನ್ನೋ ಪದಾನೇ ಇಲ್ಲ, ಅವನು ನಮಗೆ ಹೆಂಗೆ ನೋವು ಕೊಡಕ್ಕೆ ಸಾಧ್ಯ? ಶಿವ ಯಾಕಪ್ಪ ಇಷ್ಟು ನೋವು ಕೊಡ್ತೀಯ? ನಾವು ಶಿವ ಕೊಡೋದಿಲ್ಲ ನಮಗೆ ನೋವು, ನಾವು ಮಾಡೋ ಪಾಪಗಳೇ ನಮಗೆ ನೋವು, ನಾವು ಮಾಡಿರೋ ಪಾಪಗಳೇ ನಮಗೆ ನೋವಾಗಿ ಬರುತ್ತೀವಿ. ನಾ ಶಿವ ಯಾವತ್ತೂ ನೋವು ಕೊಡೋದಿಲ್ಲ. ನೋವಿಲ್ಲದವನವ ನೋವ ಕೊಡಲಹುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಅವನಿಗೆ ಸಾವಿಲ್ಲ, ಅವನಿಗೆ ನಮಗೆ ಸಾವು ಕೊಡಲು ಸಾಧ್ಯ? ಅವನು ನಮ್ಮನ್ನು ಕೊಲ್ಲಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರಾದರೂ ಮರಣ ಆದರೆ ಶಿವ ಕೊಂದ್ಬಿಟ್ಟ ಅನ್ನಬಾರದು. ನಾವು ನಮ್ಮ ಮರಣ ನಮ್ಮ ಕಾಯಕದಲ್ಲಿ ಅಡಗಿದೆ. ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಆದಿ ತಿರುಕ ಅವನು. ಅವನು ಭಿಕ್ಷೆ ಎತ್ಕೊಂಡು ಮನೆ ಮನೆಗೆ ಭಿಕ್ಷೆ ಎತ್ತುವವನು. ಅವನ ಮನೆ ಕಾಯುವವನು ಕುಬೇರ, ಸೋಮದ್ವಾರ ಅಂತಾರೆ. ಚೈನಾ ಕಡೆ ಇರುವಂತಹ ಕೈಲಾಸದ ದ್ವಾರವನ್ನ ಸೋಮದ್ವಾರ ಅಂತಾರೆ. ಅದನ್ನ ಕಾಯೋ ಕುಬೇರ ಜಗತ್ತಿಗೆ ಸಿರಿವಂತ. ಅಷ್ಟು ಸಿರಿವಂತನಿದ್ರು ಶಿವ ಅವನ ಮನೆ ಮುಂದೆ ಕೂಡ ಭಿಕ್ಷೆಗೆ ಹೋಗ್ತಾನೆ. ಆದಿ ತಿರುಕನು, ಅವನಿಗಿಂತ ಆದಿ ಯಾರು ಇಲ್ಲ ತಿರುಕ. ಅವನಂತೆ ಅವನೇ ಆದಿ ತಿರುಕ. ಆದ್ರೆ ನಮಗೆ ಕೊಡುವುದಿಲ್ಲಿಂದ ಹಾಗಾಗಿ ದೇವ್ರ ಹತ್ರ ನಾವು ಕೇಳಬಾರದು. ಅದು ಕೊಡಪ್ಪ ದೇವ್ರೆ, ಇದು ಕೊಡಪ್ಪ ಅಂತ ಕೇಳಬಾರದು. ಅವನ್ ಮೈಯೆಲ್ಲ ಬೂದಿ ಹಚ್ತಾನೆ. ಆ ಬೂದಿನ ಜರ್ಮನ್ ಸೈಂಟಿಸ್ಟ್ ತಗೊಂಡೋಗ್ಬಿಟ್ಟು ಯಾಕೆ ವಾರಣಾಸಿಲಿ ಬೂದಿ ಹಚ್ತಾರೆ, ಆ ಬೂದಿ ತಗೊಂಡ ತಕ್ಷಣ ಜನಗಳಿಗೆ ರೋಗ ವಾಸಿ ಆಗತ್ತೆ. ಶವನ ಸುಟ್ಟ ಬೂದಿನ ಶಿವಲಿಂಗಕ್ಕೆ ಹಾಕ್ತಾರೆ, ಆ ಶಿವಲಿಂಗದ ಬೂದಿನ ಎಲ್ಲರಿಗೂ ಹಂಚ್ತಾರೆ. ಅದನ್ನ ತಿಂದವರಿಗೆ ರೋಗದ ರುಜಿನ ಎಲ್ಲ ವಾಸಿ ಆಗತ್ತೆ, ಮೈಗೆಲ್ಲ ಹಚ್ಕೋತಾರೆ ಜನ. ಏನಿದ್ರೆ ಮಹಿಮೆ ಅಂತ ಒಬ್ಬ ಸೈಂಟಿಸ್ಟ್ ಶಿಂಡ್ಲರ್ ಅನ್ನೋನು 200 ವರ್ಷದಿಂದ ಜರ್ಮನಿಗೆ ಎತ್ಕೊಂಡೋಗ್ತಾನೆ ಈ ಬೂದಿನ. ತಗೊಂಡೋಗಿ ಲ್ಯಾಬಲ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ 12 ಟಿಶ್ಯೂ ರೆಮಿಡೀಸ್ ಅಂತ 12 ಸಾಲ್ಟ್ಸ್ ಸಿಗುತ್ತೆ. ಆ 12 ಸಾಲ್ಟ್ಸೇ ಕ್ಯಾಲ್ಕೇರಿಯಾ ಪಾಸ್ಪೋರಿಕಂ, ಕೇಲಿಯಂ ಪಾಸ್ಪೋರಿಕಂ, ನೆಟ್ರಮ್ ಸಲ್ಫ್ಯೂರಿಕಂ, ಸಿಲೇಷಿಯಾ, ನೆಟ್ರಮ್ ಮರಿಯೇಟಿಕಂ, ಫೆರಮ್ ಪಾಸ್ಪೋರಿಕಂ, ಹೀಗೆ ಕಾಮನ್ ಸಾಲ್ಟು, ಇವೆಲ್ಲ ಕೆಮಿಕಲ್ ನೇಮ್ಸ್ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಅದೇ ಇವಾಗ 12 ಟಿಶ್ಯೂ ರೆಮಿಡೀಸ್ ಅಂತ ದೊಡ್ಡ ಮೆಡಿಸಿನ್ ಆಗೋಗಿದೆ ಜರ್ಮನಿಲಿ. ಹೋಮಿಯೋಪತಿಯವರು ಕೂಡ ಆ ಬಯೋಕೆಮಿಕ್ ಮೆಡಿಸಿನ್ಸ್ ನ ಅವ್ರ ಮೆಡಿಸಿನ್ಸ್ ಎಲ್ಲ ಆಡ್ ಮಾಡಿ ಕೊಡ್ತಾರೆ. ಅಂತಹ ಭಸ್ಮಾನ ನಾಗಾ ಸಾಧುಗಳೆಲ್ಲ ಮೈಯೆಲ್ಲ ಹಚ್ಕೊಂಡಿದ್ರೆ ಅವ್ರಿಗೆ ಒಂದು ದಿವಸ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಇದ್ದಾರೆ ಹಿಮಾಲಯದಲ್ಲಿ. ಬೂದಿ ಹಚ್ಚುವವನು ಅವನಂತೆ ಕೆಡುವುದಿಲ್ಲಿಂದ ಅವನನ್ನು ಸುಟ್ಟರೂ ಅವನು ಸುಡೋದಿಲ್ಲ, ಅವನನ್ನು ಸುಡಕ್ಕಾಗುದಿಲ್ಲ. ಆ ಸುಟ್ಟರೂ ಸುಡದ ಆ ಶಿವ ನಮ್ಮನೆಲ್ಲಿಂದ ಸುಡ್ತಾನೆ. ಅಡಿ ನೆಡದ ಕಿತ್ತಡಿಗೆ ನಡಿಗೆಯೇ ಚಂದ. ಅಂದ್ರೆ ನೋಡಿ, ನಾವು ಎಲ್ಲಾದ್ರೂ ಹೋಗ್ಲಿ ಸೆಟ್ಲ್ ಆಗ್ಬೇಕು ಅಂತ ನೋಡ್ತೀವಿ, ಮನೆ ಕಟ್ಕೋಬೇಕು ಅಂತ ನೋಡ್ತೀವಿ, ಅಲ್ಲಿರೋ ಗಿಡ ಮರನೆಲ್ಲ ಕಿತ್ತು ಬಿಸಾಕ್ತಿವಿ, ಆ ಹುತ್ತ ಹುಳ ಅವನ್ನೆಲ್ಲ ತೆಗೆದು ಬಿಸಾಕ್ತಿವಿ, ಅಲ್ಲಿ ನಾವು ಮನೆ ಕಟ್ಕೋತೀವಿ. ಅಂದ್ರೆ ನಮಗೆ ದೇವರು ಸುತ್ತಾಡುವಂತ ಕಾಲ್ ಕೊಟ್ರೆ ಸುತ್ತಾಡೋಕ್ ಆಗದೆ ಇರೋ ಗಿಡದ ತರ ನಾವು ಒಂದ್ ಕಡೆ ನೆಲೆಸ್ಬಿಡ್ತೀವಿ. ಆದ್ರೆ ಶಿವ ಯಾವತ್ತೂ ಒಂದ್ ಕಡೆ ನೆಲೆಸಲಿಲ್ಲ. ಅಂದ್ರೆ ಅಡಿ ನೆಡದ ಕಿತ್ತಡಿಯ ನಡಿಗೆಯ ಚಂದ. ಯಾವಾಗ್ಲೂ ನಡೆಯುವಂತ ಅವ್ರ ನಡಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಈ ಒಂದು ನಮ್ಮ ನಡಿಗೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ತುಂಬಾ ನಡೆಯೋರಾಗಿರ್ಬೇಕು. ಅಡಿ ನೆಡದ ಕಿತ್ತಡಿಯ ನಡಿಗೆಯೇ ಚಂದ. ಅವನು ಶಿವನ ನಡಿಗೆ ಅಷ್ಟು ಚಂದ ಇತ್ತು. ಯಾಕಂದ್ರೆ ಒಂದು ಕಡೆ ನಿಲ್ದಾಗಿಲ್ಲ, ಒಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಹೆಜ್ಜೆ ತೆಗಿತಾ ಇದ್ದ. 6-3 ರ ಮನೆಯ ಆಳುವವನವನು. 6-3 ರ ಮನೆ ಅಂದ್ರೆ ನಮ್ಮ ಸಮಾಧಿ. ಸಮಾಧಿ ಅಂದ್ರೆ ಸ್ಮಶಾನ, ಸ್ಮಶಾನವಾಸಿ ಶಿವ. ಅಲ್ಲಿ ಶಿವ ಇರ್ತಾನೆ, ಅವನ ಆಳುವಿಕೆ ಅಲ್ಲೇ ಇರೋದು. 6-3 ರ ಮನೆಯ ಆಳುವವನವನು. 7 ಊರ ದಾಟಿದರೆ ಕಾಣುವವನವನು. ಅಂದ್ರೆ ನಮ್ಮ ದೇಹದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಅವರು ಮತ್ತೆ ಆಗ್ನ, ಮತ್ತೆ ಸಹಸ್ರಾರ ಅಂತ 7 ಊರುಗಳಿದೆ, 7 ಚಕ್ರಗಳಿದೆ. ಆ 7 ಊರನ್ನು ನಾವು ದಾಟಿದ್ರೆ ಅವನು ಕಾಣಿಸ್ತಾನೆ ಅಂತ. ಅವನು 8 ಎದೆಯ ಬಂಡ, ಅವನಿಗೆ ಭಯನೇ ಇರೋದಿಲ್ಲ. ನಮ್ಮ
ಸಿಕ್ಕು ಹಾಕೊಂಡಿರ್ತೀವಿ, ಹಿಂಗಂದ್ರೆ ಇವ್ರ ಕೋಪ, ಹಂಗಂದ್ರೆ ಅವ್ರ ಕೋಪ ಅಂತ. ಆ ಎಲ್ಲ ಗಂಟುಗಳನ್ನ ಬಿಡಿಸ್ತಾನೆ ಶಿವ. ನೋಡಿ, ಆರು ಏಳು ಎಂಟು ಹಂಗ ಹೋಗ್ತಿದ್ಯಲ್ಲ, ಎಂಟು ಆದ್ಮೇಲೆ ಒಂಬತ್ತು ಬರುತ್ತೆ. ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು ಅಂದ್ರೆ ಈ ಶ್ರೀಯಂತ್ರದಲ್ಲಿ ಈ ಅಮರನಾಥ ಗುಹೆಯಲ್ಲಿ ಕಾರ್ತಿಕೇಯನ ಜನ್ಮಕ್ಕೆ ದೇವತೆಗಳು ಅರೇಂಜ್ ಮಾಡ್ತಾರೆ. ಶ್ರೀನಗರದ ಹತ್ರ ಇರುವಂತ ಅಮರನಾಥ ಗುಹೆ ಹಿಮಾಲಯದಲ್ಲಿ, ಆ ಅಮರನಾಥ ಗುಹೆಯಲ್ಲಿ ಶಿವ ಪಾರ್ವತಿಯರು ಸೇರುವಂತೆ, ಅವ್ರಿಗೊಂದು ಮಗು ಆಗುವಂತೆ ನಿರ್ಣಯ ಆಗುತ್ತೆ, ನಿಷೇಕ ಆಗುತ್ತೆ. ಆ ನಿಷೇಕದಲ್ಲಿ ಪಾರ್ವತಿ ಕೇಳ್ತಾಳೆ, ಈ ಜಗತ್ತನ್ನ ನೀ ಹೇಗೆ ಸೃಷ್ಟಿ ಮಾಡಿದೆ ಅಂತ. ಅವಾಗ ಶಿವ ಹೇಳ್ತಾನೆ, ಈ ಪುರುಷ ಅನ್ನುವ ನಾಲ್ಕು ತ್ರಿಕೋನಗಳು, ಸ್ತ್ರೀ ಅನ್ನುವ ಐದು ತ್ರಿಕೋನಗಳು ಸೇರಿ ಸೃಷ್ಟಿಯಾಯಿತು ಅಂತ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಹೇಗೆ ಅಂತ ಹೇಳಿದ್ರೆ ಒಂದು ತೃಣ ತಗೊಂಡು ಬರೀತಾನೆ ಡ್ರಾಯಿಂಗ್, ಅದೇ ಶ್ರೀನಗರ ಆಯ್ತು. ಅದಕ್ಕೆ ಶ್ರೀನಗರ ಶ್ರೀಯಂತ್ರ ಅನ್ನು ಆ ನಾಲ್ಕು ಐದು ಸೇರಿಸಿದ್ರೆ ಒಂಬತ್ತಾಗತ್ತೆ, ಆ ಎಂಟು ಆದ್ಮೇಲೆ ಒಂಬತ್ತದು. ಆ ನಾಲ್ಕು ಐದು ಸೇರಿಸಿದ್ರೆ ಸಂಸಾರ ಬರುತ್ತೆ. ಆ ಸಂಸಾರ ಶಿವ ಪಾರ್ವತಿ ಸೇರಿದ್ರೆ ಸ್ಕಂದ ಹುಟ್ಟುತ್ತಾನೆ. ಅದೇ ಆ ಪಾರ್ವತಿಗೆ ಒಂದು ತ್ರಿಕೋನ ಯಾಕೆ ಜಾಸ್ತಿ ಅಂದ್ರೆ ಅದೇ ಗರ್ಭಾಶಯ ಹೆಣ್ಣಿನಲ್ಲಿರುತ್ತೆ, ಗಂಡಿಗಿಂತ ಎಕ್ಸ್ಟ್ರಾ. ಆ ಐದನೇ ತ್ರಿಕೋನ ಅದು. ನಾಲ್ಕೈದು ಸೇರಿಸಿ ಮದುವೆಯಲ್ಲೆಲ್ಲ ಕುಣಿತಾರಲ್ಲ, ನಕ್ಕು ನಗಿಸುವನು.